ನಮಸ್ತೆ, ಮ್ಯಾಂಗೋ ಮೊಹಿತೋ ಬೇಸಿಗೆ ಕಾಲಕ್ಕೆ ಹೇಳ್ ಮಾಡಿಸಿರುವಂತ ಪಾನೀಯ. ಇದು ಒಂದ್ ರೀತಿಯ ಮಾಕ್ಟೇಲ್, ಅಂದ್ರೆ ಮದ್ಯಪಾನ ಇರೋದಿಲ್ಲ ಇದರಲ್ಲಿ, ಹಾಗಾಗಿ ಇದನ್ನ ಮಕ್ಕಳಿಗೂ ಕೂಡ ಸರ್ವ್ ಮಾಡಬಹುದು. ಈ ವಿಡಿಯೋನ ಇಂಗ್ಲಿಷ್ ನಲ್ಲಿ ನೋಡಬೇಕಾದಲ್ಲಿ ಮೇಲ್ಗಡೆ ಬರ್ತಾ ಇರೋ ಲಿಂಕ್ ಅನ್ನ ಪ್ರೆಸ್ ಮಾಡಿ. ಮಾಡೋದಕ್ಕಂತೂ ತುಂಬಾ ಸುಲಭ. ಬೇಕಾಗಿರೋದು ಬರೀ 5 ಪದಾರ್ಥಗಳು. ಮ್ಯಾಂಗೋ ಮೊಹಿತೋ ಮಾಕ್ಟೇಲ್ ಮಾಡೋಣ. ಸೇವಾ ಸ್ಟ್ರೀಟ್ ಗೆ ಸ್ವಾಗತ. ಒಂದ್ ಮಾವಿನ ಹಣ್ಣನ್ನ ತೊಳೆದು ಸಿಪ್ಪೆ ತೆಗಿಬೇಕು. ಈ ಹಣ್ಣನ್ನ ತಿರುಳನ್ನ ತುಂಡು ಮಾಡ್ಕೊಳ್ಳಿ. ಇದನ್ನ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ಮ್ಯಾಂಗೋ ಪ್ಯೂರಿ ತಯಾರಾಗಿದೆ. ಈಗ ಒಂದು ಸರ್ವಿಂಗ್ ಲೋಟಕ್ಕೆ ನಿಂಬೆ ಹಣ್ಣಿನ ಚೂರನ್ನ ಹೀಗೆ ಉಜ್ಜಿಕೊಂಡು ಒಂದು ತಟ್ಟೆಯಲ್ಲಿ ಉಪ್ಪು ಹಾಕೊಂಡು ಈ ಗ್ಲಾಸ್ ತುದಿನ ತಿರುಗಿಸ್ಕೊಳ್ಳಿ. ಉಪ್ಪು ಇದಕ್ಕೆ ಹೀಗೆ ಅಂಟ್ಕೊಳ್ಳುತ್ತೆ. ಈ ಗ್ಲಾಸ್ಗೆ 1 ಅಥವಾ 2 ತುಂಡು ನಿಂಬೆ ಹಣ್ಣನ್ನ ಹಾಕೊಳ್ಳಿ. 2-3 ಪುದೀನ ಎಲೆಗಳು, 1 ಟೀಸ್ಪೂನ್ ಸಕ್ಕರೆ ಪುಡಿ, ನಿಮ್ಮ ರುಚಿಗೆ ಬೇಕಾದ ಹಾಗೆ ಹಾಕೊಳ್ಳಿ. ಈಗ ಕುಟ್ಟಾಣಿ ಅಥವಾ ಮರದ ಚಮಚದಿಂದ ನಿಂಬೆ ಮತ್ತು ಪುದೀನವನ್ನ ಮೆತ್ತಿಗೆ ಒತ್ತಿ, ಜಾಸ್ತಿ ಶಕ್ತಿಯಿಂದ ಒತ್ತಬೇಡಿ, ಪುದೀನ ಚೂರ್ ಚೂರಾದ್ರೆ ಕಹಿ ಆಗುತ್ತೆ. ಬರೀ ರಸಗಳು ಬಿಟ್ಕೊಂಡ್ರೆ ಸಾಕು. ಈಗ 2-3 ಟೀಸ್ಪೂನ್ ಮಾವಿನ ಹಣ್ಣಿನ ಪ್ಯೂರೆ ಹಾಕಿ, ಸ್ವಲ್ಪ ಐಸ್ ಕ್ಯೂಬ್ಸ್, ನಿಂಬೆ ಚೂರುಗಳು ಹಾಕಿ ಮೇಲಿಂದ ಪ್ಲೇನ್ ಸೋಡಾ ಅಥವಾ ಸ್ಪಾರ್ಕ್ಲಿಂಗ್ ವಾಟರ್ ಲೋಟ ಪೂರ್ತಿ ಹಾಕಿ ಮೆಲ್ಲಗೆ ಮಿಕ್ಸ್ ಮಾಡಿ ಮಾಕ್ಟೇಲ್ ತಯಾರಾಗಿದೆ. ಹೀಗೆ ಮೇಲಿಂದ ನಿಂಬೆ ತುಂಡನ್ನ ಅಲಂಕಾರಕ್ಕೆ ಇಟ್ಟು ಮ್ಯಾಂಗೋ ಮೋಹಿತೋನ ಸರ್ವ್ ಮಾಡಿ. ಈ ತಂಪಾದ ಪಾನೀಯ ತುಂಬಾ ರುಚಿಕರ ಮತ್ತು ಆಹ್ಲಾದಕರವಾಗಿರುತ್ತೆ. ರೆಸಿಪಿ ಟ್ರೈ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ನಮ್ಮ ಚಾನೆಲ್ ಸೇವಾ ಸ್ಟ್ರೀಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಅಲ್ಲಿ ಸಿಗೋಣ. ಧನ್ಯವಾದಗಳು.